चिंत्य सर्वेकवंद्य परम गुरुरभीष्टा वक्ति नित्यनिर्मुक्तदोषः निखिल गुणगणारण नित्य निर्मुक्त अभ्रमं भंगरहितं अचडं विमलं सदा आनंद आनंदतीर्थम तुम भजेतापत्रह तपो वादिराज वादिराजगुरा वंदे हयग्रीव श्री दुर्वादीध्वा वे वैष्णवेन्दीवरेन्द्रीराघवेन्द्रगुरव नमो अत्य कृष्ण पूजा कृष्णपूजार मुनि विश्वमीषद वंदे पर्राट चक्रवर्तिनम सेथन्वयात शास्त्रेजस्वराट ये ने ब्रह्म हृदय आदिकवये मुख्यंतियम सूर्यः तेजो वारि मृदाम यथा विनिमयो यत्र त्रिसर्गो मृषा धामनास्वेन सदानिरस्त कुहकम् सत्यं परं धीमहि सृष्टिस्थित्यपयेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रूत्मकस्य विष्णोर्व्यस्ताः समस्ताः सकलगुणनिधिस्सर्वदोष व्यपेदः पूर्णानन्दोऽव्ययो यो गुरुरपि परमश्चिन्तयेतं महान्तम् यं प्रौरजन्तमनुपेदमपेदकृत्यं द्वैपायनो विरहका तर आजुहा पुत्रे दि तन्मयतया तरवोपि नेतुः तं सर्वभूतहृदयं मुनिमानतोऽस्मि स्वस्यस्तु सताम् अशेषखिलसन्मङ्गलानि भवन्तु

ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ಪುರಂಜನೋಪಾಖ್ಯಾನವನ್ನು ನಾವು ನೀವೆಲ್ಲರೂ ಕೂಡ ಶ್ರವಣವನ್ನು ಮಾಡಿದ್ದೇವೆ ಮುಂದೆ ಐದನೇ ಸ್ಕಂದದಲ್ಲಿ ಅನೇಕ ತತ್ವಗಳ ವಿಚಾರ ಭೂಗೋಲ ವರ್ಣನೆ ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟಿದ್ದಾರೆ ಆರಂಭದಲ್ಲಿ ಹಿಂದೆ ಸ್ವಾಯಂಭೂಮನುವಿಗೆ ಇಬ್ಬರು ಜನಮಕ್ಕಳು ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು ಮಕ್ಕಳು ಆ ಉತ್ತಾನಪಾದನ ಚರಿತ್ರೆಯನ್ನು ನಾಲ್ಕನೇ ಸ್ಕಂದದಲ್ಲಿ ತಿಳಿಸಿದರು ಐದನೇ ಸ್ಕಂದದಲ್ಲಿ ಪ್ರಿಯವ್ರತ ರಾಜರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ಅವನ ಹೆಸರೇ ಪ್ರಿಯವ್ರತ ಅಂತ ವ್ರತಗಳು ಅಂತಂದರೆ ಪರಮ ಇಷ್ಟ ಅನೇಕ ವ್ರತಗಳನ್ನು ಅವನು ಅನಾಯಾಸವಾಗಿ ಮಾಡ್ತಾ ಇದ್ದ ಆ ಪ್ರಿಯವ್ರತ ರಾಜನಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಅನಿಸ್ತಂತೆ ನಾನು ಸನ್ಯಾಸಿಯಾಗಿ ಬಿಡಬೇಕು ಅಂತ ಅದಕ್ಕೆ ಪರೀಕ್ಷಿತ ರಾಜ शुकाचार्य रंना ಹೇಳ್ತಾ ಇದ್ದಾನೆ ಪ್ರಿಯವ್ರತ ಭಾಗವತ ಆತ್ಮ ರಾಮಕಥಂ ಮುನಿ गृहे अरमतयन् मूलः कर्म बन्ध पराभवः ಅಲ್ಲ ಅವನು ಸನ್ಯಾಸಿಯಾಗಬೇಕು ಅಂತ ಬಯಸಿದ್ದನಲ್ಲ ಯಾಕಾಗ್ಲಿಲ್ಲ ಏನಾಯ್ತು ಅಂತಂದಾಗ ಶುಕಾಚಾರ್ಯ ಹೇಳ್ತಾರೆ ಭಗವಂತ ಪ್ರಿಯವರ್ತ ರಾಜನಿಗೆ ಉಪದೇಶ ಮಾಡಿದ್ದಂತೆ ಏನಪ್ಪ ಸನ್ಯಾಸಿಯಾಗಿಯೇ ಸಾಧನೆ ಮಾಡಬೇಕಾ ಹಾಗೇನಿಲ್ಲ ಕೆಲವರಿಗೆ ನನ್ನನ್ನು ಮಂತ್ರಿಯನ್ನಾಗಿ ಮಾಡಿ ನಿಮ್ಮನ್ನೆಲ್ಲ ಚೆನ್ನಾಗಿ ಹೇಗೆ ನೋಡ್ಕೊಳ್ತೇನೆ ಅಂತ ನೋಡಿ ಅಂತ ಹೇಳ್ತಿರ್ತಾರೆ ನೋಡಿ ಪರೋಪಕಾರ ಮಾಡಬೇಕಾದರೆ ಸಾಧನೆಯನ್ನು ಮಾಡಬೇಕಾದರೆ ಅಧಿಕಾರಿಯಾಗಿಯೇ ಸಾಧನೆ ಮಾಡಬೇಕಾಗಿಲ್ಲ ಸನ್ಯಾಸಿಯಾಗಿಯೇ ಪರೋಪಕಾರ ಮಾಡಬೇಕಾಗಿಲ್ಲ ಅದಕ್ಕೆ ಭಗವಂತನ ಒಂದು ಮಾತು ಏನಂತ ನೋಡು ಯಾವತ್ತೂ ಕೂಡ ಹೆದರಿಕೆ ಅಂತನ್ನೋದು ಮನೆಯಲ್ಲಿಯೂ ಆಗ್ಬೋದು ಕಾಡಿಗೆ ಹೋದಾಗಲೇ ಹೆದರಿಕೆ ಆಗ್ತದೆ ಅಂತಿಲ್ಲ

ಸಾಧನೆ ಮಾಡೋರು ಎಲ್ಲಿ ಬೇಕಾದರೂ ಮಾಡ್ತಾರೆ ಜಿತೇಂದ್ರಿಯನಾಗಿರಬೇಕು ಆತ್ಮರಥೇರ್ಬುಧಸ್ಯ ಹೃದಯದ ಒಳಗಡೆ ಆತ್ಮಾರಾಮನಾಗಿರಬೇಕು ಪರಮಾತ್ಮನನ್ನು ಕಾಣಬೇಕು ಹಾಗಿದ್ದವನಿಗೆ ಆ ಗೃಹಸ್ಥಾಶ್ರಮ ಯಾವ ಬಂಧನಕ್ಕೆ ಒಳಗಾಗೋದಿಲ್ಲ ಆರಾಮವಾಗಿ ಇರ್ಬೋದು ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಆ ಪ್ರಿಯವ್ರತ ಸಂಸಾರಿಯಾಗ್ತಾನೆ ಅನೇಕ ವಿವಾಹವನ್ನು ಮಾಡಿಕೊಂಡು ಅವನ ವಂಶದಲ್ಲಿ ಮುಂದೆ ಬಂದವನೇ ಆಗ್ನಿ ಇದ್ರ ಮುಂದೆ ಆ ಪ್ರಿಯವ್ರತ ರಾಜ್ಯದ ಭಾರವನ್ನು ನಡೆಸಿ ಕೊನೆಗೆ ವೈರಾಗ್ಯವನ್ನು ಪಡಿತಾ ಇದ್ದಾನೆ ಮುಂದೆ ಅದೇ ವಂಶದಲ್ಲಿ ಏನೇ ಪ್ರಿಯವ್ರತನ ಮಗನಾಗಿ ಕೊನೆಯಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುತ್ತಾನೆ ಅವನ ಮಗನಾಗಿ ಆಗ್ನಿದ್ರ ಬರ್ತಾನೆ ಆ ಆಗ್ನಿದ್ರ ಆಗ್ನಿದ್ರನ ನಂತರದಲ್ಲಿ ಬಂದವನೇ ಆ ವಂಶದಲ್ಲಿ ಅನೇಕ ವಂಶದ ವಿಸ್ತಾರವನ್ನು ಅಲ್ಲಿ ತಿಳಿಸ್ತಾರೆ ಆಗ್ನೇಧ್ರನ ವಂಶದಲ್ಲಿ ಬಂದವನೇ ನಾಭಿರಾಜ ನಾಭಿ ಇಂಥ ಅವನನ್ನು ಕರಿತಾ ನಾಭಿ ರಾಜ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಆ ತಪಸ್ಸಿನಲ್ಲಿ ಅವನ ಪ್ರಾರ್ಥನೆ ಏನು ಭಗವಂತ ನಿನ್ನಂತೆ ಇರುವ ಮಗ ಬೇಕು ಅಂತಂದ ದೇವರು ಹೇಳ್ತಾನೆ ಸದೃಶಃ ಮಯೈವ ನನಗೆ ಸಮಾನ ಯಾರಿದ್ದಾರೆ ಅಲ್ಲಿ ಸುಭಾಷಿತದಲ್ಲಿ ನಾವು ನೋಡುತ್ತೇವೆ ಗಗನಂ ಗಗನಾಕಾರ ಸಾಗರ ಸಾಗರೋಪ ರಾಮ ರಾವಣ ಯೋರ್ ಯುದ್ಧ ರಾಮ ರಾವಣ ಯೋರಿವ ಆಕಾಶಕ್ಕೆ ಸಮಾನ ಆಕಾಶ ಸಮುದ್ರಕ್ಕೆ ಸಮಾನ ಸಮುದ್ರ ರಾಮ ರಾವಣರ ಯುದ್ಧಕ್ಕೆ ಸಮಾನ ಅದೇ ಬೇರೆ ಯಾವುದನ್ನು ದೃಷ್ಟಾಂತ ಕೊಡೋಣ ಆದ್ದರಿಂದ ನನಗೆ ಸಮಾನ ನಾನೇ ನಾನೇ ಅವತಾರ ಮಾಡ್ತೇನೆ ಅಂತ ಭಗವಂತ ಋಷಭನಾಮಕನಾಗಿ ಅವತಾರ ಮಾಡ್ತಾನೆ ಭಗವಂತನನ್ನು ಋಷಭ ಅಂತ ಕರೀತಾರೆ ಋಷಭೋಪದೇಶ ಅಂತಲೇ ಇದೆ ಅಲ್ಲಿ ವೇದಮಂತ್ರದಲ್ಲಿ ಋಷಭಮ್ಮ ಆ ಸಮಾನಾನ ಆಂ ಸಪತ್ನಾ ಆನ ವಿಷಾಸ ಅಂತ ಒಂದು ವೇದ ಮಂತ್ರವನ್ನು ಕೇಳ್ತೇವೆ ಅಂತಹ ಋಷಭ ನಾಮಕನಾಗಿ ಭಗವಂತ ಅವತಾರ ಮಾಡಿ ಎಲ್ಲ ಕಡೆಗಳಲ್ಲಿ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ ಆ ಋಷಭನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಪಟ್ಟಾಭಿಷೇಕವನ್ನು ಮಾಡಿದಾಗ ಆ ಋಷಭ ಎಲ್ಲ ಕಡೆಯಲ್ಲಿಯೂ ಕೂಡ ಉಪದೇಶವನ್ನು ಮಾಡ್ತಾ ಇದ್ದಾನೆ ಏನೇನು ಉಪದೇಶ ಮಾಡಿದ ಅಂದರೆ ಜಗತ್ತಿಗೆ ಬಹಳ ಉಪಯುಕ್ತವಾದ ಉಪದೇಶ ಏನದು ಹೇಳ್ತಾನೆ ನಾಯಂ ದೇಹೋ ದೇಹಭಾಜಾಂ ಧೃಲೋಕೆ ಕಷ್ಟತ್ ಕಮಾನ್ ಅರ್ಕತಿ ಬಿಡ್ಭುಜಾಮ್ಯೇ ತಪೋ ದಿವ್ಯಂ ಅರ್ಕದಯೇನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ ಈ ಉಳಿದ ಸುಖಗಳೆಲ್ಲ ಇದ್ದಾವಲ್ಲ ನಿಜವಾದ ಸುಖ ಅಲ್ಲ ಬ್ರಹ್ಮ ಸುಖವೇ ಸುಖ ಭಗವಂತನ ಸೇವಾ ಮಾಡಿದಾಗ ಆಗೋ ಆನಂದ ಅದರ ಮುಂದೆ ಯಾವುದಿದೆ ಯಾವುದೂ ಇಲ್ಲ ಮಹಾತ್ಮರ ಸೇವೆಯನ್ನು ಮಾಡಬೇಕು ಅಲ್ಲಿ ಹೇಳ್ತಾನೆ ಮುಂದೆ ಈ ಅರ್ಕಮಥ ಜೈನರು ಅರ್ಕನ್ ಅಂತ ಈ ಋಷಭರೂಪವನ್ನೇ ಉಪಾಸನೆ ಮಾಡ್ತಾರೆ ಆದರೆ ಅಲ್ಲ ಅಂತ ಆದರೆ ನಿಜವಾಗಿ ಈ ಅರ್ಕನ್ ಅಂತ ಹೇಳಿದ್ರೆ ಋಷಭರೂಪಿಯಾದ ಪರಮಾತ್ಮನೆ उपदेश को नमें मोक्ष के मार्ग याद महत्वा महत्सेवाहुर्विमुक् तमो द्वार योजिता संगी संगम महा समचिता प्रशातामसुहृद साधवो ये ಮಹಾತ್ಮರ ಸೇವೆ ಅದು ಮೋಕ್ಷದ ಮಾರ್ಗಕ್ಕೆ ದಾರಿ ಅಂದಮಸ್ಸಿಗೆ ಹೋಗಬೇಕೋ ಜಗತ್ತಿಗೆ ವೇನನಂತೆ ತೊಂದರೆ ಕೊಡಬೇಕು ಆಗ ತಾವೇ ನರಕಕ್ಕೆ ಬೀಳುತ್ತಾರೆ ಮಹಾತ್ಮರ ಸೇವೆಯನ್ನು ಮಾಡಿದರೆ ಅವರೇ ಮೋಕ್ಷಕ್ಕೆ ಹೋಗೋರು ಇದನ್ನು ಉಪದೇಶ ಮಾಡ್ತಾನೆ ಆಮೇಲೆ ಇಡೀ ಜಗತ್ತಿಗೆ ಹೇಳ್ತಾ ಯಾರೂ ಕೂಡ हिरियरನಲ್ಲಿ ಗೌರವವನ್ನ ಗುರುಗಳಲ್ಲಿ ಗೌರವವನ್ನ ತೋರಿಸದೆ ಯಾರು ಕೂಡ ಉತ್ತಮ ಗದ್ದಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹರವು ಗುರು ಮೈ ಭಕ್ಯಾನುವೃತ್ಯ ವಿದೃಷ್ಟನಯ ದ್ವಂದ್ವದಿಕ್ಷಯಾಚ ಸರ್ವತ್ರ ಜಂತೋರ್ ವಸನಾವಗತ್ಯ ಜ್ಞಾಸಯ ತಪเสಹಾನಿವೃತ್ಯ ಹೇಳ್ತಾನೆ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು ಯಥ ದೇವೆ ತಥಾ ಗುರವು ಯಾಕೆಂದರೆ ಹರವ್ರ ವೃಷ್ಟೇ ಗುರುಸ್ತ್ರಾತ ಗುರವ್ರ ವೃಷ್ಟೇ ನಗಶ್ಚನ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಗುರುಗಳು ಕಾಯ್ತಾರೆ ಆದರೆ ಗುರುಗಳೇ ಕೋಪ ಮಾಡಿಕೊಂಡು ಬಿಟ್ಟರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ ಅದಕ್ಕಾಗಿ ಅತ್ಯವಶ್ಯವಾಗಿ ಮಾಡಬೇಕಾದ ಕರ್ತವ್ಯ ನಾವೇನು ಮಾಡಬೇಕು ಹರಿವಾಯು ಗುರುಗಳಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡಬೇಕು ಅಲ್ಲಿ ಹೇಳ್ತಾರೆ ನಮ್ಮನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಗುರುರ್ನ ಸಸ್ಯಾತ್

ಧ್ರುವಂ ಜನ್ಮ ಮೃತಸ್ಯ ಚ ಹುಟ್ಟಿದವ ಸಾಯ್ಲೇಬೇಕು ಸತ್ತವ ಹುಟ್ಲೇಬೇಕು ಹಾಗಿದ್ದಾಗ ನಮ್ಮನ್ನು ಗುರುಗಳು ಕಾಪಾಡ್ತಾರೆ ಗುರುಗಳು ಯೋಗ್ಯ ದೇಹ ಬರುವಂತೆ ಭಗವಜ್ಞಾನ ಬರುವಂತೆ ಅನುಗ್ರಹ ಮಾಡ್ತಾರೆ ಕೃಷ್ಣ ಪರಮಾತ್ಮ ಎದುರುಗಡೆ ಇದ್ದಾಗ ಅರ್ಜುನನ ಮಗನಾದ ಆ ಅಭಿಮನ್ಯುವೇ ಸತ್ತ ಬೇಕಾಷ್ಟನ ಕೃಷ್ಣ ಎದುರುಗಡೆ ಇದ್ದಾಗ ಕೌರವರ ಕಡೆಯೂ ಸತ್ರು ಪಾಂಡವರ ಕಡೆಯೂ ಸತ್ರು ಈಗ ಕೇವಲ ಕೃಷ್ಣನ ಪ್ರತಿಮೆ ಇದೆ ಆ ಪ್ರತಿಮೆಯಲ್ಲಿ ನಾವು ದೇವರಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ತೇವೆ ಈಗ ಯಾರಾದರೂ ಕೂಡ ಸಾವಿನಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ಸಾಧ್ಯನ ಇಲ್ಲ ಆದ್ದರಿಂದ ಈ ಶರೀರ ಸಾಧನ ಶರೀರ इदं शरीरं मम दुर्विभाव्यं सत्वं हि मे हृदयं यत्र धर्मः पृष्ठे कृतो मे यदधर्म आरात् अतो हि मां वृषभं प्राहुरार्याः नन्न एल्रू कुड ऋषभा करिता इद्दारे आदरिंदा ನನ್ನ ಈ ಉಪದೇಶವನ್ನು ಎಲ್ಲರೂ ಕೂಡ ಅನುಸರಣೆ ಮಾಡಬೇಕು ನನ್ನ ಪರವಾಗಿ ನೀವಿರಬೇಕು ಅಂತ ಉಪದೇಶವನ್ನು ಕೊಟ್ಟ ಹಾಗೇ ಆಗಲಿ ಅಂತ ಅವರೆಲ್ಲ ಇವನು ಹಾಗೆಯೇ ಕೇಳ್ತಾ ಇದ್ರು ಹೀಗೆ ಕೆಲವು ವರ್ಷಗಳು ಕಳೆದಾಗ ಯಾವತ್ತೂ ಕೂಡ ಮನುಷ್ಯನಿಗೆ ವೈರಾಗ್ಯ ಮತ್ತೊಬ್ಬರು ಹೇಳಿ ಬರುವುದಲ್ಲ ಅವನಿಗೇ ಬರಬೇಕು ಆ ಋಷಭೋಪದೇಶ ಆ ರೀತಿಯಾದಂತಹದ್ದು ಮುಂದೆ ಆ ಋಷಭನ ಮಗನಾದ ಭರತ ಭರತ ಚಕ್ರವರ್ತಿ ಬಹಳ ಪ್ರಾಮಾಣಿಕ ಇಡಿ ರಾಜ್ಯದ ಜನತೆಯನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ ಅನೇಕ ಹೆಂಡಂದಿರು ಅವರಲ್ಲೆಲ್ಲ ಮಕ್ಕಳು ಅಂತಹ ಭರತ ಒಮ್ಮೆ ಅವನಿಗೆ ಅನಿಸ್ತಂತೆ ಏನಂತ ಏನಿದು ನಿತ್ಯದಲ್ಲಿ ಆಹಾರ ಮೈಥುನ ನಿದ್ರ ಪ್ರಜಾಪಾಲನೆ ಇದರಲ್ಲೇ ಕಾಲ ಕಳೀತಾ ಇದ್ದೇನೆ ಎಷ್ಟು ದಿನ ಇದು ಸಾಕು ಅಂತನಿಸಿ ಒಂದು ದಿನ ಗಂಡಕಿ ನದಿ ಆ ಶಾಲಿಗ್ರಾಮಾದಿಗಳು ಸಿಗುವ ಪರಮ ಪುಣ್ಯ ಸ್ಥಳ ಅಲ್ಲಿಗೆ ಹೊರಟಿದ್ದಾನೆ ಎಲ್ಲ ರಾಜ್ಯಭಾರವನ್ನು ಮಕ್ಕಳಿಗೆ ವಹಿಸಿ ಸಾಕಿನ್ನಿದು ಅಂತ ಹೊರಟ ಆ ರೀತಿ ಹೊರಡತಕ್ಕಂಥವರು ತುಂಬ ಕಡಿಮೆ ಪುಲಹರ ಆಶ್ರಮ ಇನ್ನೂ ಬೇಕು ಬೇಕು ಅಂತಲೇ ಮನ ಜನರ ಮನುಷ್ಯ ಮನುಷ್ಯರ ಮನಸ್ಸಿನಲ್ಲಿ ಇರ್ತದೆ ಸಾಕು ಅಂತ ಬರೋದೇ ಇಲ್ಲ ಅಂತಹ ಆದರೆ ಆ ಭರತ ಮುನಿ ಈ ಲೌಕಿಕದ ಗೊಡವು ಸಾಕು ಅಂತ ಪುಲಹರ ಆಶ್ರಮವನ್ನು ತಲುಪಿ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ ನಿತ್ಯ ಅನ್ನಿಕಾದಿಗಳು ಜಪತಪ ಅನುಷ್ಠಾನ ಎಲ್ಲ ನಡೆದಿದೆ ಒಮ್ಮೆ ಒಂದು ಗರ್ಭಿಣಿ ಜಿಂಕೆ ಗರ್ಭದ ಚೀಲದಲ್ಲಿ ಚಿಕ್ಕ ಮರಿ ಇದೆ ಹುಲಿಯ ಸಿಂಹದ ಗರ್ಜನೆಯನ್ನು ಕೇಳಿ ಅದು ಸಂಧ್ಯಾವಂದನೆ ವಂದನೆ ಮಾಡುವ ಸಮಯ ಆ ಜಿಂಕೆ ಗರ್ಭಿಣಿ ಜಿಂಕೆ ಇದೆ ಭಯದಿಂದ ಅದರ ಗರ್ಭದ ಚೀಲದ ಒಳಗಿದ್ದ ಮರಿ ಕೆಳಗಡೆ ಬಿತ್ತು ನೀರಲ್ಲಿ ಅಲ್ಲಿಯ ಪಕ್ಕದಲ್ಲಿದ್ದ ಭರತ ಆ ಜಿಂಕೆ ಮರಿಯನ್ನು ಎತ್ತಿಕೊಂಡ ಪುಟ್ಟ ಮಗು ಅದನ್ನು ನೋಡಿ ಭಾರೀ ಮರುಕ ಬಂತು ತಾಯಿ ಜಿಂಕೆ ಪ್ರಾಣತ್ಯಾಗ ಮಾಡಿದೆ ಆ ಜಿಂಕೆ ಮರಿಯನ್ನು ತಂದು ಇವನು ಲಾಲನೆ ಪೋಷಣೆ ಮಾಡ್ತಾ ಇದ್ದಾನೆ ನಾವು ಮಾಡಿದ ನಮ್ಮ ಮಕ್ಕಳು ನಮ್ಮ ವಸ್ತು ತಂದಾಗ ಅದರ ಮೇಲೆ ಪ್ರೇಮ ಅಪಾರವಾಗಿ ಇರ್ತದೆ ಸರಿ ಆನ್ಯವನ್ನು ಕಡಿಮೆ ಮಾಡಿದ ಅದನ್ನು ಪಕ್ಕದಲ್ಲೇ ಇಟ್ಟುಕೊಂಡು ನೋಡ್ತಾ ಇದ್ದ ಬೆಳಗ್ಗೆ ಎಲ್ಲ ಯಾವುದಾದರೂ ಅದಕ್ಕೆ ಆಹಾರ ಏನು ಎಲ್ಲಿಯೋ ಹಾಲನ್ನು ತಂದು ಉಣಿಸ್ತಾ ಇದ್ದ ಅದನ್ನು ನೋಡ್ತಾ ಕೂಡ್ತಾ ಇದ್ದ ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ ಹುಲಿ ಬಂದು ತಿಂದೀತು ಅಂತ ರಾತ್ರಿಯ ಸಾಧನೆಯೂ ಹೋಯ್ತು ಬೆಳಗಿನ ಅನುಷ್ಠಾನವೂ ಹೋಯಿತು ಸಂಪೂರ್ಣ ಜಿಂಕೆ ಮಯನಾದ ಕೆಲವು ವರ್ಷಗಳು ಕಳೀತು ಅಂತ್ಯಕಾಲ ಬಂತು ಅವನಿಗೆ ನನ್ನ ದೇಹ ಹೋಗ್ತದೆ ಮುಂದೆ ನಾನೇನು ಮಾಡಬೇಕು ಅಂತ ಚಿಂತೆ ಇಲ್ಲ ನಾನು ಹೋದ ಮೇಲೆ ಈ ಜಿಂಕೆ ನೋಡ್ಕೊಳ್ಳೋರು ಯಾರು ಅಂತ ಚಿಂತೆ ಕೊನೆಗೆ ನಿನ್ನೆ ನಾವು ಹಿಂದಿನ ನಾಲ್ಕನೇ ಸ್ಕಂದದಲ್ಲಿ ನೋಡಿದಂತೆ ಎಂ ಎಂ ವಾಪಿಸ್ಮರನ್ ಭಾವಂ ತ್ಯಜಂತೆ ದೇ ಕಲೇವರಂ ಏನನ್ನ ಸ್ಮರಣೆ ಮಾಡಿ ನಾವು ಸಾಯ್ತೀವೋ ಅದೇ ನಾವು ಆಗಿ ಹುಡ್ತೇವೆ ಭರತ ಮುನಿ ಅಂತ್ಯಕಾಲದಲ್ಲಿ ಜಿಂಕೆಯ ಸ್ಮರಣೆಯನ್ನು ಮಾಡಿ ಹೋದ ಅದಕ್ಕೆ ಅವನಿಗೆ ಮುಂದಿನ ಗತಿ ಜಿಂಕೆಯ ಜನ್ಮವೇ ಬಂತಂತೆ ನೋಡಿ ಈಗ ಎಲ್ಲ ಹಿಂದಿನ ಕಾಲದಲ್ಲಿ ಮನೆಯ ಮುಂದೆ ಲಕ್ಷ್ಮೀ ವೆಂಕಟೇಶ ಪ್ರಸೀದತು ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂತೆಲ್ಲ ಮನೆಯ ಮುಂದೆ ನೋಡ್ತಾ ಇದ್ವಿ ಈಗೆಲ್ಲ ಮನೆಯ ಮುಂದೆ ನಾಯಿ ಇದೆ ಎಚ್ಚರಿಕೆಯ ಫಲಕಗಳನ್ನು ನಾವು ನೋಡ್ತೇವೆ ಅಂದರೆ ಈಗ ಹಿಂದೆ ಶ್ವಾನ ಶುನಗೇಜ ಸ್ವಭಾಗೇಜ ಪಂಡಿತಾಶ್ರಮದರ್ಶಿನಃ ಎಲ್ಲರಲ್ಲಿ ದೇವರಿದ್ದಾನೆ ಒಪ್ಪೋಣ ಆದರೆ ಯಾವ ಯಾವ ಪ್ರಾಣಿಗಳು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು ಆಯಿತಾ ಹಾಗಿದ್ದಾಗ ನಮ್ಮ ಮನೆಯನ್ನು ಕಾಯುವುದಕ್ಕಾಗಿ ಶ್ವಾನಗಳು ಬೇಕು ಆದರೆ ಇವತ್ತು ಮನೆಯಲ್ಲಿ ವಾಸ ಮಾಡೋದೆ ಶ್ವಾನಗಳನ್ನು ಕಾಯಲಿಕ್ಕೆ ಆಗಿದೆ ಮಲಗುವ ಮನೆಯಲ್ಲಿ ಬರ್ತಾವೆ ಊಟ ಮಾಡುವ ಭೋಜನ ಶಾಲೆಗೆ ಬರ್ತಾವೆ ಎಲ್ಲಿ ಬೇಕೋ ಅಲ್ಲಿ ಬರ್ತಾ ಇದೆ ಮಕ್ಕಳ ನಾಮಕರಣ ಮಕ್ಕಳ ಹೆಸರನ್ನು ಅವುಗಳಿಗೆ ಇಟ್ಬಿಟ್ಟಿರ್ತಾರೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ಅದನ್ನು ಪ್ರೀತಿಸ್ತಾರೆ ಅದಕ್ಕೆ ದಾಸರು ಸುಮ್ಮನೆ ಹೇಳಲಿಲ್ಲ ಸಾಕಲ್ಯದಿಂದ ಶಾಲಿ ಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕ ಬೇಕೆಂದು ಹಾಲ ಹೊಯ್ದೆ ಸಿರಿರಮಣ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ಹೇಳ್ತಾರೆ ಹಾಗೆ ತಪ್ಪಲ್ಲ ಎಲ್ಲ ಸರ್ವ ಪ್ರಾಣಿ ಹೃದಯದಲ್ಲಿ ದೇವರಿದ್ದಾನೆ ಅವುಗಳನ್ನು ನಾವು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅನೇಕರಿಗೆ ಗೋವುಗಳು ಅಂತಂದರೆ ಅಯ್ಯೋ ಗೋಮಯ ಗೋಮೂತ್ರ ಅಂತ ಮುಖವನ್ನು ಹಿಂಡ್ತಾರೆ ಅದೇ ಆ ಶ್ವಾನಗಳು ಮನೆಯಲ್ಲಿ ಕ ಗಲೀಜನ್ನು ಮಾಡಿದರೆ ಅದನ್ನು ಅದು ಮಾತ್ರ ಇವರಿಗೆ ಸಹ್ಯ ಏನಿದು ಎಲ್ಲಿಯೋ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ ಹಾಗೆ ಅವನು ಜಿಂಕೆಯ ಮೇಲೆ ಅಪಾರ ಪ್ರೇಮವನ್ನು ಇಟ್ಟಿದ್ದ ಕೊನೆಗೆ ಅವನಿಗೆ ಬಂದ ದೇಹ ಜಿಂಕೆ ದೇಹವೇ ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಜೆಗಳಿಗೆ ಮಾಡಿದ ಉಪಕಾರ ಭಗವಂತನ ಸೇವೆ ಇದರ ಪ್ರಭಾವ ಜಿಂಕೆಯಾದಾಗ್ಯೂ ಪೂರ್ವ ಸ್ಮರಣೆ ಇತ್ತಂತೆ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ನನ್ನ ತಪ್ಪನ್ನು ಭಗವಂತ ಕ್ಷಮಿಸಬೇಕು ಅನ್ನುವ ಆ ಒಂದು ಎಚ್ಚರಿಕೆ ಜಿಂಕೆಯಾದಾಗ್ಯೂ ಇತ್ತಂತೆ ಜಿಂಕೆಯಾದಾಗ ನಾನು ಮನುಷ್ಯನಾಗಿ ತಪ್ಪು ಮಾಡಿದೆ ನಾನು ಭರತ ಮುನಿಯಾಗಿ ತುಂಬ ತಪ್ಪು ಮಾಡಿದೆ ಭರತನಾಗಿ ಮಾಡಬಾರದ ತಪ್ಪನ್ನು ಮಾಡಿದೆ ಭರತ ಮುನಿಯಾಗಿ ಅಂತ್ಯಕಾಲದಲ್ಲಿ ಜಿಂಕೆಯನ್ನು ಸ್ಮರಣೆ ಮಾಡಿದೆ ಭರತ ಮುನಿಯಾಗಿ ನಾನು ತುಂಬ ದೊಡ್ಡ ಅಧಿಕಾರದಲ್ಲಿದ್ದು ನನ್ನ ಕರ್ತವ್ಯವನ್ನು ಮಾಡಲಿಲ್ಲ ನಾನು ಭರತ ಆಗಿದ್ದೆ ಇದನ್ನೇ ಅಂದುಕೊಂಡಂತೆ ಮತ್ತೆ ಎಂ ಎಂ ವಾ ಭಾವಂ ಭಾವಂತ್ಯ ದೇ ಕಲೇವರಂ ಏನಾದ ಮತ್ತೆ ಭರತನಾಗಿ ಹುಟ್ಟಿದ್ದಂತೆ ಇದು ಎಲ್ಲರಿಗೂ ಹೀಗಾಗ್ತದೆ ಅಂತಿಲ್ಲ ಒಮ್ಮೆ ಮನುಷ್ಯ ದೇಹ ಬಂದ ಮೇಲೆ ಮರಳಿ ಬರಲಿಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಬೇಕು ಯೇಸು ಕಾಲಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಮುಂದೆ ಬಾಹೋದಲ್ಲ ಹಾಗೆ ಎಲ್ಲರಿಗೂ ಬರೋದಿಲ್ಲ ಪುಣ್ಯಾತ್ಮರಿದ್ದರೆ ಮಾತ್ರ ಮರಳಿ ಮರಳಿ ಆ ದೇಹ ಬಂದು ಸಾಧನೆಯಾಗಿ ಅವರು ಮೋಕ್ಷ ಕಡೆಗೆ ಹೊರಡುತ್ತಾರೆ ನೋಡಿ ಅನೇಕರಿಗೆ ಪ್ರಶ್ನೆ ಪ್ರಥಮ ಬಾಹ್ಲೀಕ ರಾಜರು ಅವರೇ ಮುಂದೆ ವ್ಯಾಸರಾಜರು ಅವರೇ ಮುಂದೆ ಪ್ರಹ್ಲಾದ ರಾಜರು ಬಾಹ್ಲೀಕ ರಾಜರಾದ ಮೇಲೆ ಅವರೇ ಮುಂದೆ ವ್ಯಾಸರಾಜರು ಅವರೇ ಮುಂದೆ ರಾಯರು ಅಲ್ಲರಿ ಈ ದೇಹಗಳು ಮತ್ತೆ ಮತ್ತೆ ಅವರು ಹೇಗೆ ಬಂತು ಪುಣ್ಯವನ್ನು ಗಳಿಸಲಿಕ್ಕೆ ಅಂತಲೇ ಇರತಕ್ಕಂಥವ್ರು ಅವರೆಲ್ಲ ಒಂದೇ ದೇಹದಲ್ಲಿ ಮೋಕ್ಷ ಆಗೋದಿಲ್ಲ ಇದನ್ನು ಬರೆದಿಟ್ಕೊಳ್ಬೇಕು ನಾವು ಅನೇಕ ಬಾರಿ ಮನುಷ್ಯ ದೇಹ ಬಂದಾಗ ನಾವು ಮಾಡಿದ ಸಾಧನೆಗಳೆಲ್ಲ ಕೌಂಟಾಗಿ ನಮ್ಮ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತವಾಗಿ ಒಳ್ಳೆಯ ಗುರುಗಳು ಸಿಗಬೇಕು ಆಗ ಉಪದೇಶ ಆಗಬೇಕು ಆ ಉಪದೇಶದ ಅನುಸಂಧಾನ ನಡಿಬೇಕು ಒಂದು ಕ್ಷಣವೂ ವ್ಯರ್ಥವಾಗದೆ ಭಗವತ್ಪರವಾದ ಚಿಂತನೆ ನಡೀಬೇಕು ಸಾಧನೆ ಪರಿಪೂರ್ಣ ಆದ ಮೇಲೆ ಲಿಂಗ ದೇಹ ಭಂಗ ಆಗಬೇಕು ಲಿಂಗದೇಹ ಭಂಗ ಆದ ಮೇಲೆ ಅಜ್ಞಾನ ಅಂತನ್ನುವ ಆವರಣ ಇರ್ತದೆ ಅದನ್ನು ನರಸಿಂಹದೇವರು ಅಪಸರಣ ಮಾಡಬೇಕು ವಿರಜಾ ನದಿಯ ಸ್ನಾನ ಆಗಬೇಕು ಭೀಮಸೇನ ದೇವರ ಗದಾಸ್ಪರ್ಶ ಆಗಬೇಕು ಇದೆಲ್ಲ ಆದ ಮೇಲೆ ಯೋಗ್ಯರು ನಾವಾಗ್ತೇವೆ ಆಮೇಲೆ ಅಲ್ಲಿ ಮುಕ್ತಿ ಮಾರ್ಗದಲ್ಲಿ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಅಂತ ಅನೇಕ ವಿಭಾಗ ಮುಕ್ತರು ಮುಕ್ತಾ ಮುಕ್ತರು ಮುಕ್ತಿ ಯೋಗ್ಯರು ಅಂತ ಅಲ್ಲಿ ಅನೇಕ ವಿಭಾಗ ಅಲ್ಲಿಯೂ ತಾರತಮ್ಯ ಇದೆ ಆ ತಾರತಮ್ಯದ ಗ್ರೂಪ್ನಲ್ಲಿ ಸೇರಿಕೊಳ್ತೇವೆ ಮತ್ತಲ್ಲಿ ಸಾಧನೆ ಮಾಡಬೇಕು ಆಮೇಲೆ ಕೊನೆಗೆ ಭಗವದ್ ದರ್ಶನ ಆಗ್ತದೆ ಭಗವಂತನ ಯಾವುದೋ ಫೋಟೋ ಪ್ರತಿಮೆಯನ್ನು ನೋಡಿ ದೇವರ ದರ್ಶನ ಆಯಿತು ಅಂತ ನಾವು ತಿಳ್ಕೊಳ್ಬಾರ್ದು ಬ್ರಹ್ಮಸೂತ್ರ ನಿಷೇಧ ಮಾಡ್ತಾ ಇದೆ ಓಂ ಓಂ ನ ಪ್ರದೀಗೆ ಸಹ ಓಂ ಪ್ರತಿಮೆಗಳು ದೇವರಲ್ಲ ಪ್ರತಿಮೆಗಳ ಒಳಗಡೆ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು ಕೇವಲ ಅದೊಂದು ಉಪಾಸನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆಕೃತಿ ಮಾತ್ರ ಹೊರತು ಅದೇ ದೇವರಲ್ಲ ಅದರ ಒಳಗಡೆ ಚಿಂತನೆಯನ್ನು ನಾವು ಮಾಡಬೇಕು ಹೀಗೆ ಆ ಎಲ್ಲ ತತ್ವಗಳನ್ನು ತಿಳಿದು ಅವನು ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾ ಇದ್ದಾನೆ ಜಡಭರತನಾದ ಜಡಭರತ ಅಂದರೆ ನೋಡಲಿಕ್ಕೆ ದಡ್ಡರಂತೆ ಕಾಣ್ತಾ ಇದ್ದ ಈ ಸಾಧನೆಯನ್ನು ಮಾಡೋರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ನೋಡಲಿಕ್ಕೆ ಸ್ವಲ್ಪ ದಡ್ಡರಂತೆ ಕಾಣ್ತಾ ಇರ್ತಾರೆ ಹೊರಗಿನ ಲೋಕವನ್ನು ಹೊರಗಿನವರ ದೇಹದ ಸೌಷ್ಠವತೆಯನ್ನು ನೋಡಿ ಯಾರನ್ನೂ ಅಳಿಬಾರ್ದು ಒಳಗಿನ ಆತ್ಮನ ಸಾಧನೆ ಎಷ್ಟಿದೆ ಅಂತ ಗೊತ್ತು ಯಾಕೆಂದರೆ ದಾಸರೇ ಹೇಳ್ತಾರೆ ಮೂಕ ಬದಿರಂತಿಪ್ಪರೋ ನೊಳ್ಪ ಜನಕ್ಕೆ ನೋಡಲಿಕ್ಕೆ ಹುಚ್ಚರಂತೆ ಇರ್ತಾರೆ ಆದರೆ ಒಳಗಡೆ ಅವರ ಸಾಧನೆ ಅಪಾರವಾಗಿ ಇರ್ತದೆ ಹಾಗೆ ಜಡಭರತ ಆಂಗಿರಸ ಗೋತ್ರದಲ್ಲಿ ಹುಟ್ಟಿದ್ದಾನೆ ಅನೇಕ ಕಡೆಗಳಲ್ಲಿ ಅವನ ಕೆಲಸ ಏನಿತ್ತು ಊರಿನ ಹೊರಗಿನ ಹೊಲವನ್ನು ಗದ್ದೆಯನ್ನು ಪ್ರಾಮಾಣಿಕವಾಗಿ ಕಾಯ್ತಾ ಇದ್ದ ಒಮ್ಮೆ ಅದೇ ಮಾರ್ಗದಲ್ಲಿ ಶೂದ್ರ ರಾಜ ಬರ್ತಾ ಇದ್ದಾನೆ ಶೂದ್ರ ರಾಜ ಬಂದು ನೋಡಿದ ಅವನು ಭದ್ರಕಾಳಿಗೆ ಒಂದು ಬಲಿಯನ್ನು ಕೊಡಲಿಕ್ಕಿತ್ತು ಸರಿ ಅಂತ ಹೊರಟ ಇವರನ್ನು ಬಂದು ಕೇಳ್ತಾನೆ ನಿನ್ನನ್ನು ಬಲಿ ಕೊಡಬೇಕು ಅಂತಿದ್ದೀನಿ ಬರ್ತೀಯಾ ಅಂತ ಇವನಿಗೆ ಬಲಿಯಾದ್ರೇನು ಏನಾದರೇನು ನಡೀರಿ ಅಂತಂದ ಎಲ್ಲ ಭಗವದ್ ಇಚ್ಛೆ ನೋಡಿ ಎಲ್ಲವೂ ಭಗವಂತನ ಇಚ್ಛೆ ಅಂತ ಯಾರಿಗೆ ಅನುಸಂಧಾನ ಇರ್ತದೋ ಅವರಿಗೆ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲ ಸ್ವತಂತ್ರಂ ಅಸ್ವತಂತ್ರ ದ್ವಿವಿಧಂ ತತ್ವ ಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಎಲ್ಲ ಭಗವಂತ ಅಂತ ಅನುಸಂಧಾನ ಇದ್ದರೆ ಎಲ್ಲವೂ ದೇವರು ಮಾಡ್ತಾನೆ ಅಂತ ಆ ಜ್ಞಾನ ಇದ್ದರೆ ಯಾವುದು ಕಷ್ಟ ಅಲ್ಲ ಎಲ್ಲ ಸುಲಭ ಇದನ್ನು ನಾನು ಮಾಡ್ತೇನೆ ಇದು ಹೀಗೆ ಆಗಬೇಕಾಗಿತ್ತು ಅಂತ ಬಂದರೆ ಸಮಸ್ಯೆ ಎಲ್ಲ ದೇವರೇ ಮಾಡೋದು ತೇನ ತೇನವಿನಾತ್ರಣಮಿನ ಚಲತಿ ಎಲ್ಲವೂ ಅವನ ಇಚ್ಛೆ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಈ ಜ್ಞಾನ ಎಷ್ಟು ಒಳ್ಳೆಯದು ನೋಡಿ ನಮಗೇನಾದರೂ ಕೂಡ ತೊಂದರೆ ಆದರೆ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯ ಜಯವು ಜಯಗಳು ಆಗಲಿ ಅಪಜಯವಾಗಲಿ ಏನಾದರೂ ಕೂಡ ಎಲ್ಲ ದೇವರದ್ದು ಈ ಜ್ಞಾನ ಬಹಳ ಬರೋದು ತುಂಬ ವಿರಳ ಹೇಳುವುದಕ್ಕೆ ಭಾರಿ ಸುಲಭ ಪರೋಪದೇಶ ಸಮಯೇ ಜನ ಸರ್ವೇ ಬಿ ಪಂಡಿತಾ ಸ್ವಸ್ಯನುಷ್ಠಾನ ಸಮಯೇ ಮುನೆಯೋಪಿ ಅಪಂಡಿತ ತಮ್ಮ ಅನುಷ್ಠಾನಕ್ಕೆ ಬಂದಾಗ ಯಾರೂ ಮಾಡುವುದಿಲ್ಲ ಬೇಕಾದರೆ ಈ ನೋಡಿ ಪ್ರತಿಯೊಬ್ಬ ಮನುಷ್ಯ ಉಚಿತವಾಗಿ ಇನ್ನೊಬ್ಬರಿಗೆ ಕೊಡಬಹುದಾದ ಉಡುಗೊರೆ ಅಂತಂದರೆ ಉಪದೇಶ ಮಾತ್ರ ಯಾವುದೇ ಚಿಕ್ಕ ಮಗುವನ್ನ ಕೇಳಿರಿ ನಾಲ್ಕು ಒಳ್ಳೆಯ ಮಾತನ್ನು ಹೇಳಪ್ಪ ಅಂದರೆ ನೀವು ನಾಳೆಯಿಂದ ಬೇಗ ಹೇಳಬೇಕು ಸಂಧ್ಯಾ ವಂದನೆ ಮಾಡಬೇಕು ದೇವರ ಪೂಜೆ ಮಾಡಬೇಕು ಏಕಾದಶಿ ಉಪವಾಸ ಮಾಡಬೇಕು ಚಾತುರ್ಮಾಸ ವ್ರತ ಮಾಡಬೇಕು ಎಲ್ಲರೂ ಹೇಳಿದ್ದ ಮಾತನ್ನು ಕೇಳ್ಕೊಂಡಿರಬೇಕು ಎಷ್ಟು ಚೆನ್ನಾಗಿದೆ ನೀನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ಅಂತ ಕೇಳಬೇಡಿ ನೀವು ಮಾಡಿ ಅಂತ ಹೇಳೋದಷ್ಟೆ ಆದ್ದರಿಂದ ಯಾವತ್ತೂ ಕೂಡ ಉಪದೇಶ ಮಾಡೋದು ಭಾರೀ ಸುಲಭ ಅನುಷ್ಠಾನವನ್ನು ತರೋದು ಭಾರೀ ಕಷ್ಟದ ಮಾತು ಯಾರು ಸರಿಯಾದ ಅನುಷ್ಠಾನವನ್ನು ಮಾಡ್ತಾನೋ ಅವನಿನ್ನೊಬ್ಬನಿಗೆ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ ಯಾರು ಉಪದೇಶ ಮಾಡ್ತಾನೋ ಅವನ ಅನುಷ್ಠಾನ ಸರಿ ಇಲ್ಲ ಅಂತ ಅರ್ಥ ಅಷ್ಟೆ ಆದ್ದರಿಂದ ಎಲ್ಲವೂ ಭಗವದ್ ಇಚ್ಛೆ ಅಂತಂದಾಗ ನಾವ್ಯಾರು ಮಾಡಲಿಕ್ಕೆ ಥರವ ನಾನಯ್ಯ ಇಂದಿರೇಶ ಅಂತ ದಾಸರು ಹೇಳ್ತಾರೆ ಹಾಗೆ ಎಲ್ಲವೂ ಭಗವದ್ ಇಚ್ಛೆ ನಡಿರಿ ಹೋಗೋಣ ಅಂತ ಹೊರಟ ಅಲ್ಲಿ ಹೋದರೂ ಚೆನ್ನಾಗಿ ತಿನ್ಲಿಕ್ಕೆ ಕೊಟ್ಟರು ತಿಂದ ಹೊಸ ಬಟ್ಟೆ ಉಡಿಸಿದ್ರು ಉಟ್ಕೊಂಡ ಒಂದು ಕಣಗಲ ಹೂವಿನ ಹೂವಿನ ಹಾರವನ್ನು ಹಾಕಿದ್ರು ಹಾಕಿಸ್ಕೊಂಡ ಬಲಿ ಪೀಠದ ಮೇಲೆ ತಲೆ ಇಡುವಂದ್ರೂ ಇಟ್ಟ ಅದಕ್ಕೆ ಎತ್ತಿ ಇನ್ನೇನು ಒಡಿಬೇಕು ಆ ಭದ್ರಕಾಳಿಯ ಪ್ರತಿಮೆಯಿಂದ ದೇವಿಯೇ ಹೊರಗಡೆ ಬಂದುಬಿಟ್ಲಂತೆ ಬಂದು ಅಲ್ಲಿದ್ದ ರಾಜರುಗಳನ್ನೇ ಬಲಿ ತೆಗೆದುಕೊಂಡು ಈ ಜಡಭರತರನ್ನು ಹಾಗೆಯೇ ಬಿಟ್ಲಂತೆ ಇದು ದೇವರ ಇಚ್ಛೆ ಅಂತ ಅಂದ್ಕೊಂಡ್ರು ನನ್ನಲ್ಲಿ ಕರೆಸಿದ್ದು ಭಗವಂತನೇ ಆಹಾರ ಕೊಟ್ಟದ್ದು ದೇವರೇ ಹೊಸ ಬಟ್ಟೆ ಉಡಿಸಿದು ದೇವರೇ ಉಂಬುಡುವುದು ಇಡುವುದು ಕೊಡುವುದೆಲ್ಲವೂ ಪೂಜೆ ಎಂದು ಭಜಿಸು ಅಂತ ಜಗನ್ನಾಥದಾಸರು ಹೇಳ್ತಾರೆ ಯಾರೇನಾದರೂ ಕೊಡಲಿ ಎಲ್ಲಿ ಏನು ಸಿಗ್ತದೋ ಅದನ್ನು ತಿನ್ನೋದು ಏನು ಸಿಗುತ್ತೋ ಅದನ್ನು ಕುಡಿಯೋದು ಯಾರು ಬೈದರೆ ಬೈಸ್ಕೊಳ್ಳೋದು ಬೈಗಳು ಕೂಡ ನಮಗಲ್ಲ ಯಾರಾದರೂ ಬೈದರೆ ಬೈರೋ ಬೈರೋ ಚೆನ್ನಾಗಿ ಬೈರೋ ಅಂತ ಹೇಳಬೇಕು ಬೈಸ್ಕೋಬೇಕಂತೆ ಯಾರು ನಮ್ಮ ನಿಂದನೆಯನ್ನು ಮಾಡ್ತಾರೋ ಅವತ್ತು ನಮ್ಮ ಪಾಪದಲ್ಲಿ ಪರ್ಸೆಂಟ್ ಖಾಲಿ ಆಗ್ತದಂತೆ ಆದ್ದರಿಂದ ಪುರಂದರದಾಸರು ಸುಮ್ಮನೆ ಹೇಳಿಲ್ಲ ನಿಂದಕರಿರಬೇಕು ಕೇರಿಯ ಒಳಗೆ ಹಂದಿಗಳಿದ್ದಂಗೆ ಅಂತ ಅಂದೊಂದು ಮಾಡಿದ ಪಾಪಗಳ ಅಂದೇ ಬಿಸಾಕಿ ತಿಂದು ಬಿಸಾಕುವರು ಅಂತ ಹಾಗೆ ಯಾರು ಬೈದರೂ ಕೂಡ ನಾವು ಅದಕ್ಕೆ ತಲೆಕೆಡ್ಸ್ಕೊಳ್ಬಾರ್ದು ಆರಾಮವಾಗಿರಬೇಕು ಹೀಗೆ ಆ ಜಡಭರತ ಇದ್ದ ಇದನ್ನು ಹೇಳೋದು ಸುಲಭ ಆದರೆ ಇದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಕಷ್ಟ ಆದರೆ ತರಬೇಕು ನಾವು ಸರಿ ಆ ಜಡಭರತ ಮತ್ತೆ ಮರಳಿ ತನ್ನ ಗದ್ದೆಗೆ ಬಂದು ಕೂತ ಅದೇ ಮಾರ್ಗದಲ್ಲಿ ರಾಜ ರಹುಗಣ ಅಂತ ಒಬ್ಬ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಆ ಮಾರ್ಗದಲ್ಲಿ ಹೋಗುವಾಗ ಅವನ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ನಾಲ್ಕು ಜನ ಇದ್ದರೂ ಅವರಿಗೆ ಸ್ವಲ್ಪ ಆಯಾಸ ಆಗ್ತಾ ಇತ್ತು ಒಬ್ಬ ಇನ್ನೊಬ್ಬ ಪಲ್ಲಕ್ಕಿ ಹೊರಲಿಕ್ಕಿದ್ದರೆ ಒಬ್ಬೊಬ್ಬರ ಆಯಾಸವನ್ನು ಕಡಿಮೆ ಮಾಡ್ಬೋದು ಅಂತ ಇನ್ನೊಬ್ಬರನ್ನು ಹುಡುಕ್ತಾ ಇದ್ದ ಆಗ ನೋಡಲಿಕ್ಕೆ ಇವನು ಒಳ್ಳೆಯ ದಷ್ಟಪುಷ್ಟನಾಗಿದ್ದ ಆ ಹೊಲವನ್ನು ಕಾಯ್ತಾ ಇದ್ದ ಏನೋ ನಮ್ಮ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಬರ್ತೀಯಾ ನೀನು ಅಂತ ಕೇಳ್ತಾನೆ ಓಹೋ ಬರ್ತೀನಿ ನಿಂತ ಹೊರಟ ಪಲ್ಲಕ್ಕಿಯನ್ನು ಹೊತ್ತ ಸ್ವಲ್ಪ ದೂರ ಹೋದ ಕೂಡಲೇ ಆ ಪಲ್ಲಕ್ಕಿ ಕಪಿಲ ಮುನಿಯ ಆಶ್ರಮದ ಕಡೆಗೆ ಹೊರಟಿದ್ದು ಪಲ್ಲಕ್ಕಿ ಆ ಪಲ್ಲಕ್ಕಿ ಅಲ್ಲಾಡ್ಲಿಕ್ಕೆ ಆರಂಭ ಆಯಿತು ಮೂರು ಜನ ವೇಗವಾಗಿ ನಡೀತಾ ಇದ್ದಾರೆ ಇವನು ಮಾತ್ರ ನಿಧಾನ ಹೆಜ್ಜೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಒಂದು ಟೈರ್ ಪಂಚರ್ ಆದಾಗ ಮೂರು ಟೈರಲ್ಲಿ ಗಾಳಿ ಇದ್ದಾಗ ಹೇಗೆ ಹೋಗ್ತದೆ ಕಾರು ಗಡಗಡ ಗಡಗಡ ಆಗ್ತದೆ ಅದೇ ಆಗ್ತಾ ಇದೆ ಕೇಳಿದ್ದಂತೆ ರಾಜ ಏನಪ್ಪ ಸರಿಯಾಗಿ ನಡಿಬೇಕು ನೀನು ಯಾಕೆ ಹೀಗೆ ಅಂತಂದ ಆಯ್ತು ಸ್ವಾಮಿ ಅಂತ ಮತ್ತೆ ಹಾಗೆ ನಡೆದ ಯಾಕೆ ಒಮ್ಮೆ ಹೇಳಿದ ಕೇಳೋದಿಲ್ಲ ನಿನಗೆ ಅಂತಂದು ಬೈದ ಆಯ್ತು ಸ್ವಾಮಿ ಅಂದ ಮೂರನೇ ಬಾರಿ ಕೆಳಗಡೆ ಇಳಿದು ಅವಮಾನ ಮಾಡಿದ್ದಂತೆ ಈ ನಿಂದನೆ ಮಾಡೋದು ಬೇರೆ ಅವಹೇಳನ ಮಾಡೋದು ಬೇರೆ ಬೈಯೋದು ಬೇರೆ ಅಪಹಾಸ್ಯ ಮಾಡಿ ನೊಯ್ ಮನಸ್ಸನ್ನು ನೊಯಿಸೋದು ಬೇರೆ ಇದನ್ನೇ ಬ್ರಹ್ಮಹತ್ಯ ಅಂತಾರೆ ಬ್ರಹ್ಮಹತ್ಯೆ ಅಂತಂದರೆ ಇನ್ನೊಬ್ಬ ಬ್ರಾಹ್ಮಣನ ತಲೆ ಕಡಿಬೇಕು ಅಂತ ಅರ್ಥ ಅಲ್ಲ ಇನ್ನೊಬ್ಬರ ಬ್ರಾಹ್ಮಣರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡ್ರೂ ಕೂಡ ಅದು ಬ್ರಹ್ಮಹತ್ಯ ಹಾಗೆ ಕೇಳ್ತಾನೆ ಅಲ್ಲಪ್ಪ ಪಾಪ ನೀನು ಊಟ ಮಾಡಿ ಎಷ್ಟು ದಿವಸ ಆಯಿತೋ ಏನೋ ತುಂಬ ಬಡುಕಲಾಗಿದ್ದಿ ಇಷ್ಟು ವೇಗವಾಗಿ ನಡೀತಾ ಇದ್ದೀಯಲ್ಲ ಇನ್ನೂ ಸ್ವಲ್ಪ ನಿಧಾನ ಮಾಡ್ಬೋದಾ ಅನ್ನಂತೆ ಅವನು ಮೊದಲೇ ನಿಧಾನ ನಡೀತಾ ಇದ್ದ ಆಗ ಅವನನ್ನು ಅಪಹಾಸ್ಯ ಮಾಡಿದಾಗ ಅಲ್ಲಿವರೆಗೂ ಮಾತನಾಡಿದ್ದಿಲ್ಲಂತೆ ಜಡಭರತರು ಆಗ ಮಾತನಾಡ್ತಾ ಇದ್ದಾನೆ ಏನಂತ ರಾಜ ನನ್ನನ್ನು ಏನಂತೀ ನೀನು ಪಾಪ ಎಷ್ಟು ಬಡಕಲಾಗಿದ್ದೀ ಅಂತ ಅಪಹಾಸ್ಯ ಮಾಡಿದೆಲ್ಲ ಯಾರು ಬಡಕಲಾಗಿದ್ದಾರೆ ಯಾರು ದಪ್ಪಾಗಿದ್ದಾರೆ ಯಾರು ತಳ್ಳಗಿದ್ದಾರೆ ನಿನಗೇನು ಗೊತ್ತು ಇದು ಹೊರಗಡೆಯ ದೇಹ ಇದು ದಪ್ಪ ತೆಳ್ಳ ತೆಳ್ಳಗಿರೋದು ದಪ್ಪಗಿರೋದು ಇದರ ಸಂಬಂಧವೇ ಇಲ್ಲ

तपो दिव्यं अरखदयेन सत्वं शुद्धेत्यस्मात् ब्रह्म सौख्यं द्वनंतं स्थौल््यं कारश्यं व्याधय आधयश्च क्षुद्रुढभयं कलिरिच्छाजराच निद्रा रतिर्मन्नुराह मदश्च देहेन जातस्य हि मे न संति एंतामात ಸ್ಥೌಲ್ಯ ಡಬ್ಬಗಿರೋದು ಕಾಶ್ಯ ತೆಳ್ಳಗಿರೋದು ರೋಗಗಳು ವ್ಯಾಧಯ ಆದಾಯಶ್ಚ ರೋಗಗಳೇ ಮೊದಲಾದವುಗಳು ಕ್ಷುದೃಡ್ಭಯಂ ಬಾಯಾರಿಕೆ ಹಸಿವೆ ಭಯ ಇದೆಲ್ಲವೂ ಕಲಿರಿಚ ಜರಾಚ ಮುದಿತನ ನಿದ್ರಾ ನಿದ್ರೆ ಮಾಡೋದು ರತಿ ಏನಾದರೂ ದೇಹ ಸುಖ ಪಡಲಿಕ್ಕೆ ಬಯಸೋದು ಇದೆಲ್ಲವೂ ಕೂಡ ಅಹಮ್ಮದಶ್ಚ ನಾನು ಅಂತ ಅನ್ನೋದು ಇದೆಲ್ಲವೂ ಕೂಡ ದೇಹೇನ ಜಾತ ಸಹಿ ಮೇನಸಂತಿ ಇದೆಲ್ಲವೂ ದೇಹದ ಒಳಗೆ ಆಗುವ ಪರಿಣಾಮಗಳು ಇದು ನನಗೇನು ಗೊತ್ತಿಲ್ಲ ಇದರಿಂದ ನೋಡಿ ಯಾರು ಅನೇಕರು ದಪ್ಪಗಾಗಬೇಕು ಅಂತ ಬೇಕಾದಷ್ಟು ಊಟ ಮಾಡ್ತಾರೆ ಆಗೋದೇ ಇಲ್ಲ ಕೆಲವರು ತೆಳ್ಳಗಾಗಬೇಕು ಅಂತ ಊಟವನ್ನು ಬಿಡೋರು ಇದ್ದಾರೆ ಅವರು ತೆಳ್ಳಗಾಗೋದೇ ಇಲ್ಲ ರೋಗಗಳೇ ಬರಬಾರದು ಅಂತ ಅನೇಕ ರೋಗ ನಿರೋಧಕ ಶಕ್ತಿಯ ಮಾತ್ರೆಗಳನ್ನು ನುಂಗ್ತಾ ಇರ್ತಾರೆ ರೋಗಗಳು ಬಂದೇ ಬರ್ತವೆ ನೋಡಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು ಹಣ ಕೊಟ್ಟು ಬೇಕಾದಷ್ಟು ಮಾತ್ರೆಗಳನ್ನು ಕೊಂಡುಕೊಳ್ಬೋದು ಆರೋಗ್ಯ ಕೊಂಡುಕೊಳ್ಳಿಕ್ಕಾಗೋದಿಲ್ಲ ಹಣ ಕೊಟ್ಟು ಪುಸ್ತಕವನ್ನು ಕೊಂಡುಕೊಳ್ಬೋದು ವಿದ್ಯೆ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬೇಕಾದಷ್ಟು ಕುರ್ಲಾನ್ ಬೆಡ್ಗಳನ್ನು ಕೊಟ್ಟು ಹಣ ಕೊಟ್ಟು ಹಾಸಿಗೆ ತಗೊಳ್ಬೋದು ನಿದ್ರೆ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬೇಕಾದಷ್ಟು ನಾವು ಹಣ ಕೊಟ್ಟು ಆಹಾರವನ್ನು ತಗೊಳ್ಬೋದು ಆದರೆ ಹೊಟ್ಟೆ ತುಂಬಿಸಿಕೊಳ್ಳತಕ್ಕಂತಹ ಅದು ತನ್ನಷ್ಟು ತಾನೇ ತುಂಬತಕ್ಕಂತಹದ್ದು ಸಾಧ್ಯ ಇಲ್ಲ ಆದ್ದರಿಂದ ಯಾವತ್ತೂ ಕೂಡ ಈ ಅದನ್ನೇ ಹೇಳ್ತಾರೆ ಇದೆಲ್ಲವೂ ದೇಹ ದೇಹೇನ ಜಾತ ಸಿಹಿ ಮೇನಸಂತಿ ಇದೆಲ್ಲವೂ ಕೂಡ ಬೈ ಬರ್ತ್ ಬಂದಿದೆ ಅಂತಾರೆ ನೋಡಿ ಹಾಗಿದು ದೇಹದ ಜೊತೆಯೇ ಬಂದಿರತಕ್ಕಂಥದ್ದು ನಮಗಿವತ್ತು ಮಲ್ಕೊಂಡೇ ನಿದ್ರೆಯೇ ಬರಲಿಲ್ಲ ಅಂತಂತೇವೆ ಯಾಕೋ ಹಸಿವೇನೇ ಇಲ್ಲ ಅಂತೇವೆ ಓದಿದ್ದು ತಲೆಗೆ ಇಲ್ಲ ಅಂತೇವೆ ರೋಗಕ್ಕೆ ಔಷಧಿ ತಗೊಂಡೆ ಗುಣವೇ ಆಗ್ತಾ ಇಲ್ಲ ಅಂತಂತೇವೆ ಇದೆಲ್ಲವೂ ಕೂಡ ದೇಹೇನ ಜಾತ ಸಹಿ ಮೇನ ಸಂಚಿ ನನ್ನೊಳಗೇನೂ ಇಲ್ಲಪ್ಪ ಇದೆಲ್ಲ ಒಟ್ಟಿಗೆ ಬಂದಿದೆ ಇದ್ದೀನಷ್ಟೆ ಜೀವನ್ ಮೃತತ್ವಂ ನಿಯಮೇನ ರಾಜನ್ನ ಅಲ್ಲೋ ನನಗೆ ನೀನು ಯಾಕೆ ನಿಧಾನ ಹೋಗ್ತಿ ನೀನು ತೆಳಗಿದ್ದಿ ದಪ್ಪಗಿದ್ದಿ ತಪಾಸೆ ಮಾಡ್ತಾ ಇದ್ದೀಯ ನನಗೇನು ಗೊತ್ತಿಲ್ಲ ಅಂತಂದು ರಹುಗಳು ಅಷ್ಟು ಅರ್ಥ ಆಗಿಬಿಡ್ತು ಏನಂತ ಯಾರು ನೀನು ಉನ್ಮತ್ತವತ್ ಜಡವತ್ ಸ್ವಸ್ತ ಗತಸ್ಯ ಮೇ ವೀರ ಜಗಿತ್ಸಗೇನಾ ನಿನ್ನನ್ನು ಹೊತ್ತವರು ಯಾರು ನನ್ನನ್ನು ಹೊತ್ಕೊಂಡು ಸರಿಯಾಗಿ ಹೋಗಬೇಕು ಅಂತ ಹೇಳ್ತಾ ಇದ್ದಿ ನೀನು ಯಾರು ನನ್ನ ಮೇಲೆ ಕೂತವು ನೀನು ಯಾರು ನಿನ್ನನ್ನು ಹೊತ್ತವ ನಾನು ಯಾರು ನಾನು ಯಾರು ಅಂತ ನನಗೇ ಗೊತ್ತಿಲ್ಲ ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ ಈ ಮಾತನ್ನಾಡಿದಾಗ ಅವನು ಯಾರು ನೀನು ಪ್ರಭುಗಣ ಕೇಳ್ತಾನೆ ಕಸ್ತ್ವ ನಿಗೂಢಶ್ಚರಸಿದ್ವಿಜಾನಂ ಬಿಭರ್ಷಿ ಸೂತ್ರಂ ಕದಮೋ ಅವಧೂತ ಯಾವ ವಧೂತರು ನೀವು ತಪ್ಪಾಯ್ತು ಸ್ವಾಮಿ ಇಂತಹ ತತ್ವಗಳ ಮಾತನ್ನಾಡ್ತಾ ಇದ್ದೀರಿ ನಿಮ್ಮನ್ನು ಪಲ್ಲಕ್ಕಿ ಹೊರಿಸಿ ನಿಮ್ಮ ಮೇಲೆ ನಾನು ಕೂತದ್ದು ಅಪರಾಧ ಕ್ಷಮಿಸ್ರಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ ಇವತ್ತಿನಿಂದ ನಾನು ನಿಮ್ಮ ಶಿಷ್ಯನಾದೆ ನೀವೇ ನಮ್ಮ ಗುರುಗಳು ಅಂತ ಅಪಾರವಾಗಿ ನಮಸ್ಕಾರ ಮಾಡ್ತಾನೆ ಆಗ ನನಗೇನಾದರೂ ಉಪದೇಶ ಕೊಡ್ರಿ ಅಂತಂದಾಗ ಅವರು ಉಪದೇಶವನ್ನು ಕೊಡ್ತಾರೆ ಏನದು ಉಪದೇಶ ಹೇಳಿದರು ರಾಜ ಈ ಸಂಸಾರ ಅಂತ ಅನ್ನೋದು ಒಂದು ಭವಾಟವಿ ಕಾಡಗಿಚ್ಚಿದು ಒಬ್ಬ ಕಾಡಿನಲ್ಲಿ ಓಡುತ್ತಾ ಇದ್ದ ಕುರುಡ ತಲೆ ಕೆಳಗಾಗಿ ಹುಲಿ ಸಿಂಹ ಕರಡಿಗಳು ಬೆನ್ನತ್ತಿತು ಆಗ ಓಡೋಡಿ ಹೋಗಿ ಆ ದೊಡ್ಡ ಬಾವಿಯಲ್ಲಿ ಬಿದ್ದನಂತೆ ಬೀಳುವಾಗ ತಲೆ ಕೆಳಗಾಗಿ ಬಿದ್ದಿದ್ದಾನೆ ಆ ಬೀಳುವ ರಭಸಕ್ಕೆ ಒಂದು ದೊಡ್ಡ ಬಳ್ಳಿಯನ್ನು ಹಿಡ್ಕೊಂಡು ಬಿದ್ದ ಕೆಳಗಡೆ ಐದು ಹೆಡೆಯ ಸರ್ಪ ಯಾವಾಗ ಇವನು ಬೀಳ್ತಾನೋ ಅಂತ ಕಾಯ್ತಾ ಇದೆ ಮೇಲ್ಗಡೆ ಹುಲಿ ಸಿಂಹಗಳ ಗರ್ಜನೆ ಕೇಳಿಸ್ತಾ ಇದೆ ಬೀಳುವ ರಭಸದಲ್ಲಿ ಜೇನಿನ ಗೂಡಿಗೆ ಒದ್ದು ಬಿದ್ದಿದ್ದಾನೆ ಆ ಎಲ್ಲ ಹೆಜ್ಜೇನುಗಳು ಮೈತುಂಬ ಅಂಟುಕೊಂಡು ಕಡಿತಾ ಇದೆ ಇದರ ಮಧ್ಯದಲ್ಲಿ ಯಾವ ಬಳ್ಳಿ ಹಿಡ್ಕೊಂಡಿದ್ನೋ ಆ ಬಳ್ಳಿಯನ್ನು ಒಂದು ಇಲಿ ಸ್ವಲ್ಪ ಸ್ವಲ್ಪ ಕಡಿತಾ ಇದೆ ಇದರ ಮಧ್ಯದಲ್ಲಿ ಜೇನುತುಪ್ಪ ಬಾಯಿ ಹತ್ರ ಬೀಳ್ತಾ ಇದೆ ಅವನ ನಾಲಿಗೆಗೆ ಒಂದೊಂದು ಹನಿ ಆಗಾಗ ಬೀಳ್ತಾ ಇದೆ ಅಲ್ಲಿ ಆ ವ್ಯಕ್ತಿ ಜೇನುತುಪ್ಪ ಎಷ್ಟು ಸಿಹಿಯಾಗಿದೆ ಅಂತ ಆನಂದ ಪಡ್ತಾ ಇದ್ದಾನಂತೆ ಇಷ್ಟೇ ಸಂಸಾರ ಅಂತಂದರು ಏನಿದು ಒಂದು ಕಾಡು ಅಂತಂದರೆ ಅದೇ ಸಂಸಾರ ಇದರ ಒಳಗಡೆ ತತ್ವವನ್ನು ಹೇಳ್ತಾರೆ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಎರಡು ದಿನದ ಭಾಗ್ಯ ಝಣಷಣವು ಉಂಟಾದ ತನತಪ್ಪಿ ಬಡತನ ಬಂದರೆ ಯಾರು ನಮ್ಮನ್ನು ಮೂಸೋದಿಲ್ಲ ಇದು ಎಲ್ಲರ ಜೀವನದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬಂದ ಮಾತು ನಾವು ಒಳ್ಳೆಯ ಸ್ಥಿತಿಯಲ್ಲಿದ್ವಿ ಒಳ್ಳೆಯ ಹಣ ನಮ್ಮ ಹತ್ರ ಇದೆ ಬಾದರಾಯಣ ಸಂಬಂಧ ಹೇಳ್ಕೊಂಡು ಬರ್ತಾರೆ ನಾವು ನಿಮ್ಮ ಅಕ್ಕನ ಭಾವನ ಸೋದರ ಸೊಸೆಯ ಮಾವನ ಮಗನ ಅಳಿಯನ ಸ್ನೇಹಿತನ ಮಗನ ಹೇಳ್ಕೊಂಡು ಬರ್ತಾರೆ ಅದೇ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ನಮಗೆ ಗೊತ್ತಿದ್ದವರೇ ನಮ್ಮ ಮನೆ ಮುಂದೆ ದೂರ ದೂರ ಓಡಾಡ್ತಾರೆ ಇಷ್ಟೇ ಅದನ್ನು ಹೇಳ್ತಾ ಇದ್ದಾರೆ ಕಾಡು ಅಂತಂದರೆ ಸಂಸಾರ ಅದರಲ್ಲಿ ಒಬ್ಬ ಓಡ್ತಾ ಇದ್ದಾನೆ ಅಂತಂದರೆ ದೇಹವನ್ನು ಹೊಂದಿದ ಜೀವ ಕುರುಡ ಅಂತ ಯಾಕಂದ್ರು ಈ ಕಣ್ಣು ಕಣ್ಣಲ್ಲ ಕುರುಡು ನಾಯಿ ಸಂತೆಗೆ ಬಂತಂತೆ ಎದಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಕುರುಡು ನಾಯಿ ಅಂದರೆ ಬೇರೆ ಯಾರು ಅಲ್ಲ ನಾವೇ ಅದು ಅವನು ಹುಲಿ ಸಿಂಹಗಳಿಗೆ ಹೆದರಿದ ಅಂದರೆ ಏನರ್ಥ ಸಂಸಾರದಲ್ಲಿ ಅನೇಕ ಭಯ ಬೇಕಾದಷ್ಟು ಭಯ ಇರ್ತದೆ ವಾರಣ ಭಯವ ನಿವಾರಣ ಮಾಡುವ ಭಗವಂತನ ಅನುಗ್ರಹ ಇಲ್ಲ ಅಂತಂದರೆ ಎಲ್ಲ ಕಡೆಯೂ ಭಯವೇ ಭಯ ಅಂತಂದರೆ ಕೆಲವರಿಗೆ ಹೆ ಕೆಲವರು ಹೆಂಡತಿಯಿಂದ ಭಯ ಕೆಲವರಿಗೆ ಬೇರೆ ಬೇರೆ ಭಯಗಳಿರ್ತಾವೆ ಯಾಕೆಂದರೆ ಒಂದು ದಿನ ತಾರದಿದ್ದರೆ ಹಂದಿ ನಾಯಾಗಿ ಬೊಗಳವಳೋ ಅಂತ ಗೋವಿಂದ ನಮೋ ಗೋವಿಂದ ನಮ ಗೋವಿಂದ ನಮ ರಕ್ಷಿಸೋ ಅಂತ ಪುರಂದರದಾಸರು ಹೇಳಿದ್ದಾರೆ ಹಾಗೆ ಆ ಹೆಂಡತಿಗೆ ಹೆದರಿ ಅಥವಾ ಯಾರಿಗಾದರೂ ಹೆದರಿ ಓಡ್ತಾ ಇದ್ದಾನೆ ದೊಡ್ಡ ಬಾವಿಯ ಒಳಗಡೆ ಬಿದ್ದ ಅಂದರೆ ಸಂಸಾರ ಕೂಪದಲ್ಲಿ ಬಿದ್ದ ಅರ್ಥ ಬೀಳುವಾಗ ತಲೆ ಕೆಳಗಾಗಿ ಬಿದ್ದ ಅಂದರೆ ಮೂಲ ಮೇಲಿದೆ ಇದೆಲ್ಲ ಕೆಳಗಡೆ ಇರೋದು ನಾವು ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವೆ ಸರಿ ತಲೆ ಕೆಳಗಾಗಿ ಬಿದ್ದಿದ್ದಾನೆ ಆ ಬಳ್ಳಿ ಅಂದರೆ ಆಯುಷ್ಯ ಅಂತರ್ಥ ಕೆಳಗಡೆಯ ಐದು ಹೆಡೆಯ ಸರ್ಪ ಅಂದರೆ ಅಪಮೃತ್ಯು ವ್ಯಾಲಮೃತ್ಯು ಘೋರ ಮೃತ್ಯು ಕಂಟಕ ಮೃತ್ಯು ದುಷ್ಟಮೃತ್ಯು ಅಂತ ಆ ಜೇನುಗೂಡಿಗೆ ಒದ್ದು ಬಿದ್ದಿದ್ದಾನೆ ಅಂತಂದರೆ ಅಲ್ಲಿ ಸುಖ ದುಃಖಗಳ ಒಂದು ಗುಂಪು ಆ ಜೇನು ನೊಣಗಳು ಕಡಿತಾ ಇದ್ದಾವೆ ಅಂದ್ರೆ ಏನರ್ಥ ಸಂಸಾರದಲ್ಲಿ ಕಷ್ಟಗಳೇ ಅನೇಕ ಮುತ್ಕೊಂಡು ಬಿಟ್ಟಿರ್ತಾವೆ ಅದರ ಮಧ್ಯದಲ್ಲಿ ಇಲಿ ಬಳ್ಳಿಯನ್ನು ಕಡಿತಾ ಇದೆ ಅಂದ್ರೆ ಏನರ್ಥ ನಮ್ಮ ಆಯುಷ್ಯ ಕ್ಷಣ ಕ್ಷಣಕ್ಕೂ ಹೋಗ್ತಾ ಇದೆ ಅಂತ ಅರ್ಥ ಅದರ ಮಧ್ಯದಲ್ಲಿ ಸ್ವಲ್ಪ ಜೇನುತುಪ್ಪ ಬಾಯಿಗೆ ಬಿತ್ತು ಅಂದರೆ ಏನರ್ಥ ಮನೆಯಿಂದ ಸಂತೋಷ ಹಲವರಿಗೆ ಲೋಕದೋಳು ತನೆಯರಿಂದ ಸಂತೋಷ ಹಲವರಿಗೆ ಲೋಕದೋಳು ಇನ್ನಿತು ಸಂತೋಷ ಅವರಿವ ಅವರವರಿಗಾಗಲಿ ಅಂತಾರೆ ಹಾಗೆ ಕೆಲವರಿಗೆ ಕೆಲವು ಸಂತೋಷ ಇರ್ತದೆ ಅದೇ ಇಡೀ ವಿಪರೀತವಾದ ಕಷ್ಟಗಳ ಮಧ್ಯದಲ್ಲಿ ಸ್ವಲ್ಪ ಜೇನುತುಪ್ಪ ಚೂರು ಚೂರು ಸುಖ ಸಿಗ್ತದೆ ಇಡೀ ದಿನದಲ್ಲಿ ನಾವೇ ನಮ್ಮ ಎದೆ ಮೇಲೆ ಕೈ ಇಟ್ಟುಕೊಂಡು ನೋಡು ಚಿಂತನೆ ಮಾಡೋಣ ಎಷ್ಟು ನಮಗೆ ಸುಖ ಇದೆ ಅಂತ ಇಲ್ಲವೇ ಇಲ್ಲ ಇದೆ ಅಂತ ಹೇಳ್ಬೋದು ಕೆಲವರು ಸುಳ್ಳು ಹೇಳ್ತಾರೆ ಅಷ್ಟೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಅಪಾರವಾದ ದುಃಖದ ಅಂಶವೇ ಜಾಸ್ತಿ ನಾನು ಸುಖದಿಂದ ಇದ್ದೇನೆ ಅಂತ ತಿಳ್ಕೊಳ್ಳೋದೇ ಮೊದಲನೇ ದುಃಖ ಯಾಕೆಂತಂದರೆ ನಿಜವಾದ ಸುಖಿಗಳು ಹೇಳಿಕೊಳ್ಳೋದೇ ಇಲ್ಲ ಆತ್ಮಾರಾಮಕ್ಕದ್ದುನೆ ಆದ್ದರಿಂದ ಈ ಎಲ್ಲ ಸಂಸಾರದ ಭವಾಟವಿಯ ವರ್ಣನೆಯನ್ನು ಮಾಡಿದಾಗ ರಘುಗಣರಾಜ ಪೆಚ್ಚಾಗಿ ನಿಂತುಬಿಟ್ಟಿನಂತೆ ಏನು ಸ್ವಾಮಿ ಇದೆಲ್ಲ ಹೌದು ನಿಮ್ಮ ಉಪದೇಶ ಸರಿ ಅಂತ ಅವನವರ ಶಿಷ್ಯನಾದ ಅನೇಕ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ ಏನಂತ ನೋಡಪ್ಪ ಅವನಿಗೆ ಹೇಳ್ತಾ ಈ ಇಡೀ ಜಗತ್ತಿನಲ್ಲಿ ಸುಖಿಯಾಗಬೇಕಾದರೆ ಮೊದಲಿಗೆ ನಾವು ಜ್ಞಾನವನ್ನು ಪಡೆದುಕೊಳ್ಬೇಕು ಜ್ಞಾನದ ಧನದ ಮುಂದೆ ಧನ ಪ್ರತಿಯೊಬ್ಬರೂ ಗಳಿಸ್ತಾರೆ ಆದರೆ ಜ್ಞಾನವನ್ನು ಜ್ಞಾನ ಯಾರ ಸೊತ್ತು ಅಲ್ಲ ಅದು ಹಾಗೆ ಬರೋದೇ ಇಲ್ಲ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಜ್ಞಾನಕ್ಕೆ ಸಮಾನವಾದದ್ದು ಅದು ಯಾರೂ ಕೂಡ ಕದಿಲಿಕ್ಕೂ ಸಾಧ್ಯ ಇಲ್ಲ ಸುಭಾಷ್ ಹೇಳ್ತಾ ನಚೋರಾಹಾರ್ಯಂ न च राज्यं न भ्रातृभाज्यमारकारी व्ययेकृते वर्धतय वनित्यम विद्याधनं सर्वधना प्रधानमंत नोरहार्यं न भागवत कलत दारील बरब्रे वेडुस स्कंद कदुकोडोदरू हो इत या कदलिको साध्य न राजहार्यं ರಾಜ ಚೆನ್ನಾಗಿ ಓದಿದ್ದಾರೆ ಇವರು ಟ್ಯಾಕ್ಸ್ ಹೆಚ್ಚಿಗೆ ಹಾಕಬೇಕು ಇಲ್ಲ ಅವನೇ ಕರೆದು ಸನ್ಮಾನ ಮಾಡ್ತಾನೆ ನ ಭ್ರಾತೃಭಾಜ್ಯಂ ನಮ್ಮ ಅಣ್ಣ ಅವನಿಗೆ ಸರಿ ಅರ್ಧ ಭಾಗ ಮನೆಯಲ್ಲಿ ಮಧ್ಯದಲ್ಲೊಂದು ಪೈಂಟ್ ಗೇಟ್ ಗೀಟ್ ಹಾಕ್ತಾನೆ ನೀನು ಆ ಕಡೆ ಬರಬೇಡ ನಾನು ಈ ಕಡೆ ಬರೋದಿಲ್ಲ ಅಂತ ವಿದ್ಯೆ ಇದ್ದರೆ ಗೀಟ್ ಹಾಕ್ಲಿಕ್ಕೆ ಸಾಧ್ಯ ಏನು ಇಲ್ಲವೇ ಇಲ್ಲ ಚಭಾರಕಾರಿ ಉಳಿದ ಹಣ ಇದ್ದರೆ அதंना ಹೊತ್ತುಕೊಂಡು ಹೋಗಬೇಕಾದ್ರೆ ಭಾರ विद्या 얘는 ಭಾರದೇ ಇಲ್ಲ ಅರಣ ಚ ಭಾರಕಾರಿ ಹಣ खर्च ಮಾಡಿದ್ರೆ ಖಾಲಿಯಾಗಿ ಬಿಡತದೆ ವ್ಯಯಕೃತೆ ಆದರೆ ವಿದ್ಯೆ ವ್ಯಯಕೃತೆ ವರ್ಧತೇವ ನಿತ್ಯಂ खर्च ಮಾಡಿದಷ್ಟು ಜಾಸ್ತಿ ಆಗ್ತದೆ ಅದರಿಂದ ವಿದ್ಯಾಧನಂ ಸರ್ವธನಾತ್ ಪ್ರಧಾನಂ జ్ఞానವೇ ಮುಖ್ಯ ಅದನ್ನ ಪರೀಕ್ಷಿತರ ಆ ರಘುಗಣ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಜಡ ಭರತ ಈ ಎಲ್ಲ ಉಪದೇಶದಿಂದ ಅವನು ಬಹಳ ವಿಶೇಷವಾಗಿ ಶಿಷ್ಯತ್ವವನ್ನು ವಹಿಸಿ ಅದೇ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿದ ಅಂತ ತಿಳಿಸ್ತಾರೆ ಹೀಗೆ ಇಷ್ಟು ಭಾಗ ಐದನೇ ಸ್ಕಂದದಲ್ಲಿ ವಿಚಾರಗಳಾದರೆ <coughs> मु भूगोल वर्णनं ेनि भूगोल अंतर ओटू हदना लोकळक भोक स्वर्लोक महर्लोक द्युलोक सत्यलोक जनोलोक तपोलोक श्वेतद्वीप ಅನಂತಾಸನ ವೈಕುಂಠ ಇದು ಮೇಲುಗಡೆ ಕೆಳಗೆ ಅತಲ ವಿತಲ ಸುತಲ ಪಾತಾಲ ರಸಾತಲ ತಲಾತಲ ಮಹಾತಲ ಅಂತ ಕೆಳಗಡೆ ಲೋಕಗಳು ಸರಿ ಈ ಬ್ರಹ್ಮಾಂಡ ಹೇಗಿದೆ ಭೂಗೋಲ ಭೂಗೋಲ ಹೇಗಿದೆ ಅಂತಂದರೆ ಕೆಳಗಡೆ ಕೂರ್ಮನಾಗಿ ಭಗವಂತ ಇದ್ದಾನೆ ಆ ವಿಷ್ಣು ಕೂರ್ಮದ ಮೇಲೆ ವಾಯುಕೂರ್ಮ ಇದೆ ಆ ವಾಯುಕೂರ್ಮದ ಮೇಲೆ भगवंत साविर हिडय शेषनागी दाने सहस्रवक्त्र द्विसहसिखं प्रज्वलदं श्रबाहुं दम्नागराजं, प्रज्वलदश्रबाहु तम नागराजं प्रणतं जया जयासंकर्षण आ ಸಾವಿರ ಹೆಡೆಯಿಂದ ಇದ್ದಾನೆ ಆ ಸಾವಿರ ಹೆಡೆಯ ಶೇಷದೇವರ ತಲೆಯ ಮೇಲೆ ಸಾಸಿವೆ ಕಾಳಿನಷ್ಟು ಈ ಭೂಮಂಡಲ ಇದೆ ಈ ರೀತಿಯಾದ ಅನೇಕ ಭೂಮಂಡಲಗಳು ನಭೋಮಂಡಲಗಳು ಭಗವಂತನ ರೋಮಕೂಪದಲ್ಲಿ ಅಡಕವಾಗಿದ್ದಾವೆ ಅಂತಹ ಆ ಅಲ್ಲಿ ನಮ್ಮ ಈ ಭೂಮಂಡಲದಲ್ಲಿ ಮೇಲೆ ಕೆಲವು ಲೋಕಗಳು ಕೆಳಗೆ ಕೆಲವು ಲೋಕಗಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಎಂಟು ದಿಕ್ಕುಗಳು ಇದರ ಮಧ್ಯದಲ್ಲಿ ನೋಡಿ ಹೊರಗಡೆಯ ಲೌಕಿಕಶಾಸ್ತ್ರದ ಭೂಗೋಲದ ವರ್ಣನೇ ಬೇರೆ ನಮ್ಮ ಭಾಗವತದ ವರ್ಣನೆಯೇ ಬೇರೆ ಮಧ್ಯದಲ್ಲಿ ಮೇರು ಪರ್ವತ ಅಲ್ಲಿ ನಾಲ್ಕು ಮರ್ಯಾದಾ ಪರ್ವತಗಳಿದ್ದಾವೆ ಮಂದರ ಮೇರು ಮಂದರ ಭದ್ರಾಶ್ವ ಸುಪಾರ್ಶದ ಅಂತ ನಾಲ್ಕು ಪರ್ವತಗಳು ಪೂರ್ವದಲ್ಲಿ ಮಾವಿನ ಮರ ದಕ್ಷಿಣದಲ್ಲಿ ನೇರಳೆ ಮರ ಪಶ್ಚಿಮದಲ್ಲಿ ಆಲದ ಮರ ಉತ್ತರದಲ್ಲಿ ತಾಳೆ ಮರ ಅಂತ ನಾಲ್ಕು ಮರಗಳು ನಾಲ್ಕು ಸಮುದ್ರಗಳು ಲವಣ ಸಮುದ್ರ ಇಕ್ಷು ಸಮುದ್ರ ಸ್ವಾದೋದಕ ಸಮುದ್ರ ಈ ರೀತಿಯಾದ ನಾಲ್ಕು ಸಮುದ್ರಗಳು ಅಲ್ಲಿ ಒಂದು ಲಕ್ಷ ಯೋಜನಾ ನೀರು ಆಮೇಲೆ ಮತ್ತೊಂದು ದ್ವೀಪ ಆಮೇಲೆ ಮತ್ತೆ ಒಂದು ಲಕ್ಷ ಯೋಜನಾ ನೀರು ಹೀಗೆ ಅನೇಕ ಲೋಕಗಳಿದ್ದಾವೆ ಆ ಲೋಕಗಳ ಮಧ್ಯ ಮಧ್ಯದಲ್ಲಿ ಖಂಡಗಳಿದ್ದಾವೆ ಭದ್ರಾಶ್ವಖಂಡ ಕೇತುಮಾಲಾ ಖಂಡ ಹರಿವರ್ಷಖಂಡ ಉತ್ತರ ಗುರುವರ್ಷ ಖಂಡ ಇಲಾವೃತ ಖಂಡ ಕಿಂಪುರುಷಖಂಡ ಭರತಖಂಡ ಹೀಗೆ ಅನೇಕ ಖಂಡಗಳಿದ್ದಾವೆ ಅದರ ವರ್ಣನೆಯನ್ನು ಭೂಗೋಲದ ವಿಸ್ತಾರವನ್ನು ಇಲ್ಲಿ ತಿಳಿಸ್ತಾರೆ ಇಲಾವೃತ ಖಂಡ ಇದೆ ಆ ಇಲಾವೃತ ಜಂಬೂದ್ವೀಪ ದ್ವೀಪಗಳು ಕೂಡ ಇದ್ದಾವೆ ದ್ವೀಪ ಪ್ಲಕ್ಷದ್ವೀಪ ಕುಶದ್ವೀಪ ಗ್ರಂಜದ್ವೀಪ ಹೀಗೆ ಅನೇಕ ದ್ವೀಪಗಳು ಇದ್ದಾವೆ ಅದರಲ್ಲಿ ಅವುಗಳನ್ನೆಲ್ಲ ತಿಳಿಸ್ತಾರೆ ಒಂದೊಂದು ಆಯಾ ಭಾಗಗಳಿಗೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ ಆಯಾ ಅಭಿಮಾನಿ ದೇವತೆಗಳು ಅಲ್ಲಲ್ಲಿ ವಾಸವಾಗಿದ್ದಾರೆ ಉದಾಹರಣೆಗೆ ಇಲಾವೃತ ಖಂಡ ಅಲ್ಲಿ ಮಹರುದ್ರದೇವರ ಅವರು ಮಾತ್ರ ಗಂಡಸರು ಉಳಿದವರೆಲ್ಲ ಹೆಣ್ಮಕ್ಕಳೇ ಯಾಕೆ ಅಲ್ಲಿ ದೇವಿ ತಪಸ್ಸನ್ನು ಮಾಡುವಾಗ ಅವಳು ಸ್ನಾನ ಮಾಡಿ ಬಂದು ಕೂಡ್ತಾ ಇದ್ರು ಅನೇಕ ಪುರುಷರು ಪಾರ್ವತಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದರಂತೆ ಸಂಕೋಚ ಆಯಿತು ಅವಳಿಗೆ ಈ ಶಾಪ ಕೊಟ್ಟಳು ಇಲಾವೃದ ಯಾರು ಯಾರ್ಯಾರು ಬರ್ತಾರೋ ಎಲ್ಲ ಹೆಣ್ಮಕ್ಕಳಾಗಲಿ ಅಂತ ಹಾಗೆ ಒಬ್ಬ ಮನುವಿನ ಮಗ ಅವನು ದಾರಿ ತಪ್ಪಿ ಇಲಾವೃತ ಗಂಡ ಪ್ರವೇಶ ಮಾಡಿಬಿಟ್ಟ ಗಂಡು ಕುದುರೆ ಮೇಲೆ ಬಂದಿದ್ದ ಕುದುರೆನೂ ಹೆಣ್ಣಾಯಿತು ಅವನು ಹೆಣ್ಣಾಗಿಬಿಟ್ಟ ಸುದ್ದುಮ್ನಾ ಅಂತ ಒಳಗಡೆ ಹೋದ ಮೇಲೆ ಗೊತ್ತಾಯಿತು ಅವರಪ್ಪ ಮನು ಹುಡ್ಕೊಂಡು ಬಂದ ಎಲ್ಲಿದ್ದೀಯೋ ಸುದ್ಯುಮ್ನ ಅಂತ ಅಪ್ಪ ಒಳಗೆ ಬರಬೇಡ ಅಂದ ಯಾಕೆ ಒಳಗೆ ಬಂದು ನೀನು ಅಮ್ಮ ಆಗಿಬಿಡ್ತಿ ಅಂತ ಅಂದ ಯಾಕೆ ಅಲ್ಲಿ ಅದಕ್ಕೆ ಕ್ಷಾಪ ಆಮೇಲೆ ಅವನು ಋಷಿಗಳು ತಪಸ್ಸನ್ನು ಮಾಡಿ ಹೋಮ ಮಾಡಿದಾಗ ಆ ಗಂಡಾಗುವ ಮಂತ್ರವನ್ನು ಹೇಳಿದರು ಹೆಣ್ಣಾಗುವ ಮಂತ್ರವನ್ನು ಹೇಳಿದರು ಹೀಗಾಗಿ ಒಂದು ಮಾಸ ಹೆಣ್ಣಾಗ್ತಾ ಇದ್ದ ಇನ್ನೊಂದು ಮಾಸ ಗಂಡಾಗ್ತಾ ಇದ್ದ ಅವನ ಚರಿತ್ರೆಯು ಕೂಡ ಮುಂದೆ ಬರುತ್ತದೆ ಹಾಗೆ ಇಲಾವೃತ ಖಂಡಕ್ಕೆ ಮಹರುದ್ರ ದೇವರಿದ್ದಾರೆ ಇನ್ನು ಬೇರೆ ಬೇರೆ ಖಂಡಗಳು ಅನೇಕ ಇದೆ ಅವುಗಳ ಚಿಂತನೆ ಕೊನೆಯಲ್ಲಿ ನರಕಗಳ ಚಿಂತನೆಯನ್ನು ಗಳಿಸ್ತಾರೆ ಅದಾದ ಮೇಲೆ ಆ ನರಕದಿಂದ ಪಾರಾಗಲಿಕ್ಕೆ ಏನು ಮಾಡಬೇಕು ಅಂದಾಗ ಆರನೇ ಸ್ಕಂದದಲ್ಲಿ ಹರಿನಾಮ ಸ್ಮರಣೆಯ ಮಹತ್ವವನ್ನು ತಿಳಿಸಿದ್ದಾರೆ ಅದನ್ನು ನಾಳಿನ ಭಾಗವತ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಂಪನ್ನಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಬಸ್ತು